ಬ್ಯಾಂಕಾಕ್ ನಲ್ಲಿ ನಿಧನರಾದ ಸ್ಪಂದನ ಪಾರ್ಥಿವ ಬೆಂಗಳೂರಿಗೆ ತರುವ ಬಗ್ಗೆ ಚರ್ಚೆಗಳಾಗ್ತಾ ಇವೆ ರಾಘಣ್ಣ ನಿವಾಸಕ್ಕೆ ಪೋಲೆಂಡ್ ರಾಯಭಾರ ಕಚೇರಿಯ ಸಿಬ್ಬಂದಿ ಭೇಟಿ ಥೈಲ್ಯಾಂಡ್ ರಾಯಭಾರಿ ಜೊತೆ ರಾಘವೇಂದ್ರ ರಾಜಕುಮಾರ್ ಮಾತನಾಡ್ತಾ ಇದ್ದಾರೆ ರಾಘವೇಂದ್ರ ರಾಜಕುಮಾರ್ ನಿವಾಸಕ್ಕೆ ಆಗಮಿಸಿದ ಪೋಲೆಂಡ್ ರಾಯಭಾರಿ ಸಿಬ್ಬಂದಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಮತಾ ಸ್ಪಂದನ ಪಾರ್ಥಿವ ತರುವ ಕುರಿತಾಗಿ ಏನು ಚರ್ಚೆಗಳಾಗ್ತಾ ಇದೆ ಈಗ ರಾಘಣ್ಣ ಅವರ ನಿವಾಸಕ್ಕೆ ಯಾರೆಲ್ಲ ಬಂದಿದ್ದಾರೆ ವೀಣಾ ಹೌದು ಈಗಾಗಲೇ ಏನು ಸ್ಪಂದನ ಅವರ ಸಾವು ಎನ್ನುವ ಸುದ್ದಿ ತಿಳಿದ ಹಾಗೆ ರಾಘವೇಂದ್ರ ರಾಜಕುಮಾರ್ ಹಾಗೇನೆ ಪುನೀತ್ ಅವರ ಮನೆ ಹತ್ರ ಏನು ನೀರವ ಮೌನ ಆವರಿಸಿರುವಂತದ್ದು ಹಾಗೇನೆ ಅವರ ಮನೆಗೆ ಈಗಾಗಲೇ ಸಂಬಂಧಿಕರು ಕೂಡ ಬರ್ತಾ ಇದ್ದಾರೆ ಅದರ ಜೊತೆಗೆ ಏನು ಪೋಲೆಂಡ್ ರಾಯಭಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಂದ್ರೆ ಈ ರಾಜಕುಮಾರ್ ಫ್ಯಾಮಿಲಿಗೆ ಸಂಬಂಧಿಕರಾಗಿರುವಂತವರು ಒಬ್ರು ಈಗಾಗಲೇ ಬಂದಿದ್ದಾರೆ ಅಂದ್ರೆ ಥೈಲ್ಯಾಂಡ್ ನ ರಾಯಭಾರಿಯ ಜೊತೆಗೆ ಯಾವ ರೀತಿ ಇದನ್ನ ಮಾತಾಡಬಹುದು ಹೇಗೆ ಅಂದ್ರೆ ಅವರ ಪಾರ್ಥಿವ ಶರೀರವನ್ನ ತರೋದಿಕ್ಕೆ ಯಾವ ರೀತಿ ಪ್ರೊಸೀಜರ್ ಗಳಿರ್ತವೆ ಅವೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಅಂತೇಳಿ ಈಗಾಗಲೇ ಅರ್ಧ ಗಂಟೆ ಆಯ್ತು ಬಂದು ಅಶ್ವಿನಿ ಪುನೀತ್ ರಾಜಕುಮಾರ್ ಅವರ ಮನೆಗೆ ಬಂದಿರುವಂತದ್ದು ಈಗ ರಾಘವೇಂದ್ರ ರಾಜಕುಮಾರ್ ಅವರು ಕೂಡ ಜೊತೆಗಿದ್ದಾರೆ ಜೊತೆಗೆ ಯಾವ ರೀತಿ ಅಂದ್ರೆ ಪಾರ್ಥಿವ ಶರೀರ ಯಾವ ರೀತಿ ಆಯ್ತು ಘಟನೆಗಳು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ ಸ್ಪಂದನ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ತರುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಪೋಲೆಂಡ್ ರಾಯಭಾರ ಕಚೇರಿಯಲ್ಲಿರುವ ಸಂಬಂಧಿಕರು ಈಗ ರಾಘಣ್ಣ ನಿವಾಸಕ್ಕೆ ಆಗಮಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್